ಕನ್ನಡ ಸಾಹಿತ್ಯ ಪರಿಷತ್ತಿನ 110ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನನ್ನದೊಂದು ಕವನ. ಕವನದ ಶೀರ್ಷಿಕೆ ಸಾಹಿತ್ಯ ಪರಿಷತ್ತಿನ ಯಶೋಗಾಥೆ. ಕನ್ನಡ ಸಾಹಿತ್ಯ ಪರಿಷತ್ತು ಉದಯ 1915ರಂದು ಅವತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಉದಯ 1915ರಂದು ಅವತ್ತು ಸರ್ವ ಅಧ್ಯಕ್ಷರ ಪರಿಶ್ರಮದಿ ಹೆಮ್ಮರವಾಗಿ ಬೆಳೆದಿದೆ ಇವತ್ತು. ಸಾಹಿತ್ಯಾಸಕ್ತರನ್ನು ಸೃಷ್ಟಿಸಿತು ಕೈ ಮಾಡಿ ತನ್ನತ್ತ ಸೆಳೆಯುತ್ತ. ನಾಡಿನ ಪ್ರತಿ ಮೂಲೆಗೂ ಪಸರಿಸಿತು ಕನ್ನಡದ ಕಂಪನ ಸೂಸುತ್ತ. ಕಟಿಬದ್ಧ ಕನ್ನಡದ ರಕ್ಷಣೆಗೆ ನಿರಂತರ ಪ್ರೋತ್ಸಾಹ ಕವಿಗಳಿಗೆ. ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಾಂಬೆಯ ಮುಡಿಲಿಗೆ. ಕನ್ನಡದ ಪುಸ್ತಕ ಪ್ರಕಟಣೆ ನಾಡು ನುಡಿಯ ಸಂರಕ್ಷಣೆ. ಕನ್ನಡ ಭಾಷೆಯ ಬಲವರ್ಧನೆ ಪರಿಷತ್ತಿನ ಪ್ರಮುಖ ಮನ್ನಣೆ. ನಡೆಯುವುದು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡಿಗರು ಸಕ್ರಿಯರು ಹರುಷದಿ ಅರಿಯಲು ಕನ್ನಡದ ಜ್ಞಾನ. ಗಟ್ಟಿಯಾಗಲಿ ಸಾಹಿತ್ಯ ಪರಿಷತ್ತು ಬರುವ ದಿನಗಳಲ್ಲಿ ಮತ್ತಷ್ಟು. ಕನ್ನಡ ಭಾಷೆಯ ಗಮ್ಮತ್ತು ತಿಳಿಯುವಂತಾಗಲಿ ಇಡೀ ಜಗತ್ತು. ಧನ್ಯವಾದಗಳು.